ಲತೂರ್ ಪ್ರಕಾಶ್ ಮುಂದಾಳತ್ವದಲ್ಲಿ ಅವರ ಮನೆಯಲ್ಲಿಯೇ ನಡೆಯಿತು ಕೋಟಿ ಕೋಟಿ ಅವ್ಯವಹಾರ ಬಿಜೆಪಿ ಅಭ್ಯರ್ಥಿ ವೇಣುಗೋಪಾಲ್ಗೆ ವೋಟ್ ಮಾಡಿ ಎಂದು ಹಣ ಹಂಚಿಕೆ ಶನಿ ಮಹಾತ್ಮ ದೇವರ ಮೇಲೆ ಆಣೆ ಮಾಡಿಸಿಕೊಂಡು ಹಣ ವಿತರಿಸಿದರು ತಲಾ ಒಬ್ಬೊಬ್ಬರಿಗೆ ಧರ್ಮಸ್ಥಳದ ಪ್ರಸಾದದ ಜೊತೆಗೆ 75,000 ಹಣ ಹಂಚಿಕೆ ಬಿಜೆಪಿ ಅಭ್ಯರ್ಥಿ ವೇಣುಗೋಪಾಲ್ಗೆ ಮತ ಹಾಕಿ ಎಂದು ಡಿಮ್ಯಾಂಡ್ ಕೋಲಾರದ ಉಸ್ತುವಾರಿ ಸಚಿವ ಮುನಿರತ್ನ ಎಂಪಿ ಮುನಿಸ್ವಾಮಿ ವರ್ತುಲ್ ಪ್ರಕಾಶ್ ಹಾಗೂ ಬಿಜೆಪಿ ಕಾರ್ಯಕರ್ತರ ನೇತೃತ್ವದಲ್ಲಿ ಹಣ ಹಂಚಿಕೆ ನೋಡ್ತಾ ಇರೋ ವಿಷಯಸು ಭಾನುವಾರ ಸಂಜೆ ವರ್ತುಲ್ ಪ್ರಕಾಶ್ ಅವರ ಮನೆಯಲ್ಲಿ ಎಂಎಲ್ಸಿ ಎಲೆಕ್ಷನ್ ಗೆ ಪ್ರತಿಯೊಬ್ಬ ಗ್ರಾಮ ಪಂಚಾಯಿತಿ ಸದಸ್ಯರಿಗೂ ಲಂಚ ಕೊಟ್ಟು ಬಿಜೆಪಿ ಅಭ್ಯರ್ಥಿಗೆ ಓಟ್ ಹಾಕಬೇಕು ಅಂತ ಡಿಮ್ಯಾಂಡ್ ಮಾಡ್ತಿರೋ ಒಂದು ದೃಶ್ಯಗಳು ನೀವು ಗಮನಿಸ್ತಾ ಇರಬಹುದು ಈ ವಿಷಯದಲ್ಲಿ ಎಷ್ಟು ಜನ ಗ್ರಾಮ ಪಂಚಾಯಿತಿ ಸದಸ್ಯರಿದ್ದಾರೋ ಅಂತ 130 ಕ್ಕೂ ಹೆಚ್ಚು ಗ್ರಾಮ ಪಂಚಾಯಿತಿ ಸದಸ್ಯರಿದ್ದಾರೆ ಎಲೆಕ್ಷನ್ ನೀತಿ ಸಂಹಿತೆನ ಬಿಜೆಪಿ ಅವರು ಬ್ರೇಕ್ ಮಾಡಿ ಸಮಾಜಕ್ಕೆ ಯಾವ ತರ ಮಾದರಿ ಆಗಬೇಕು ಅಂತ ಅನ್ಕೊಂತಾ ಇದ್ದಾರೋ ಗೊತ್ತಾಗ್ತಿಲ್ಲ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ಪ್ರಸಾದದ ಜೊತೆಗೆ ಪ್ರತಿಯೊಬ್ಬ ಗ್ರಾಮ ಪಂಚಾಯಿತಿ ಸದಸ್ಯರಿಗೂ 75,000 ಕೊಟ್ಟಿದ್ದಾರೆ ಏನಕ್ಕೆ ಅಂದ್ರೆ ಬಿಜೆಪಿ ಅಭ್ಯರ್ಥಿಗೆ ಓಟ್ ಹಾಕಬೇಕು ಅಂತ ನೋಡ್ತಾ ಇದ್ದೀರಾ ಧರ್ಮಸ್ಥಳ ಪ್ರಸಾದನ ಎತ್ಕೊಂಡು ಹೋಗ್ತಾ ಇದ್ದಾರೆ ಇವರು ಏನ್ ಅಜೆಂಡಾ ಇಟ್ಕೊಂಡು ಎಂಎಲ್ಸಿ ಎಲೆಕ್ಷನ್ ಗೆ ನಿಂತಿದಾರೋ ಗೊತ್ತಿಲ್ಲ ಜನರ ಸೇವೆ ಮಾಡಬೇಕು ಅಂತ ನಿಂತಿದಾರೋ ಈ ಎಲೆಕ್ಷನ್ ಅಲ್ಲಿ ನಾವು ಖರ್ಚು ಮಾಡಿದೀವಿ ಒಬ್ಬೊಬ್ಬರಿಗೆ 75,000 ಕೊಟ್ಟಿದೀವಿ ಆ 75,000 ನ ಹೆಂಗೆ ಡಬಲ್ ಮಾಡಿ ತ್ರಿಬಲ್ ಮಾಡಿ ನಾವು ಸಂಪಾದನೆ ಮಾಡ್ಕೋಬೇಕು ಅಂತ ಅನ್ಕೊಂಡು ಎಲೆಕ್ಷನ್ ಗೆ ನಿಂತಕೊಳ್ತಾರೋ ಗೊತ್ತಿಲ್ಲ ಒಟ್ಟಿನಲ್ಲಿ ಜನ ಸೇವೆ ಮಾಡಕಂತೂ ನಿಂತಿಲ್ಲ ಇವರು ರಾಜಕೀಯ ವ್ಯಕ್ತಿಗಳು ಎಷ್ಟು ಕೀಳು ಮಟ್ಟದ ರಾಜಕಾರಣಕ್ಕೆ ಇಳಿದಿದ್ದಾರೆ ಅಂತ ಈ ದೃಶ್ಯಗಳನ್ನು ನೋಡಿದ್ರೆ ಹೇಳಬಹುದು ಇವರು ಸಭೆ ಮಾಡಿದೀವಿ ಅಂತ ತಪ್ಪಿಸ್ಕೊಳ್ಳಬಹುದು ನಾವು ಬಿಜೆಪಿ ಪಕ್ಷದ ಸಭೆ ಮಾಡ್ತಾ ಇದೀವಿ ಈ ಉತ್ಸವದಲ್ಲಿ ಅಂತ ಆದ್ರೆ ನೈಟ್ ಹೊತ್ತಲ್ಲಿ ಮಾಡುವಂತದ್ದು ಏನಿದೆ ಸಭೆ ನೈಟ್ ಹೊತ್ತೇ ಮಾಡಬೇಕಾ ಮಾರ್ನಿಂಗ್ ಟೈಮ್ ಮಾಡಬಹುದಿತ್ತಲ್ಲ ಅಂದ್ರೆ ಅಲ್ಲಿಂದ ಬರೋ ಪ್ರತಿಯೊಬ್ಬರ ಕೈಯಲ್ಲೂ ಪ್ರಸಾದ ಇದೆ ಪ್ರಸಾದ ಜೊತೆಗೆ ದುಡ್ಡು ಸಹ ಇದೆ ಇದು ಏನ್ ಸಭೆ ಅಂತ ನಾವು ಹೇಳ್ತೀವಿ ನೋಡಿ ಇದು ಸ್ವಾಮಿ ಶನೇಶ್ವರ ಸ್ವಾಮಿ ಆಣಿಯ ಸಭೆ ರೂಪಾಯಿ ರಾಜಕಾರಣಿಗಳ ಅಸಲಿ ಮುಖದ ಸಭೆ ನಿಜಕ್ಕೂ ಇದು ಚುನಾವಣೆಯಲ್ಲಿನ ದುಡ್ಡಿನ ರಾಜಕಾರಣದ ಸಭೆ ಪ್ರತಿಯೊಬ್ಬರ ಕೈಯಲ್ಲೂ ಪ್ರಸಾದ 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 ಪ್ರಸಾದದ ಜೊತೆಗೆ ಒಂದಷ್ಟು ದುಡ್ಡು ಅಂದ್ರೆ 75,000 ಅಬ್ಬಬ್ಬಾ 75,000 ಅಂದ್ರೆ ಮಾತನ್ನ ಹೇಳಕ್ಕಾಗಲ್ಲ 1,000 ಸಂಪಾದನೆ ಮಾಡೋದೆ ಇದಕ್ಕೆ ಒಂದ್ ದಿನಕ್ಕೆ ಕಷ್ಟ ಆದ್ರೆ ಒಂದೇ ದಿನಕ್ಕೆ 75,000 ಒಳಗಡೆ ಹೋಗಿ ಹೊರಗಡೆ ಬರೋ ಪ್ರತಿಯೊಬ್ಬರ ಕೈಯಲ್ಲೂ ಪ್ರಸಾದ ನಿಜವಾಗಿಯೂ ಅದು ಪ್ರಸಾದನೇ ಸರಿ ಅದರ ಜೊತೆಗೆ 75,000 ದುಡ್ಡು ಹಣ ಕ್ಯಾಶ್ ಬರಿ ಒಂದು ಮತಕ್ಕೆ 75,000 ಕೊಟ್ರೆ ಇದು 5,000 ಕ್ಕಿಂತ ಹೆಚ್ಚು ಮತಗಳಿರುವ ಎಂಎಲ್ಸಿ ಕ್ಷೇತ್ರ ಕೋಲಾರ ಚಿಕ್ಕಬಳ್ಳಾಪುರ ಒಬ್ಬೊಬ್ಬರಿಗೂ 75,000 ಅಂದ್ರೆ 5,000 ಮತಗಳಿಗೆ ಇನ್ನೆಷ್ಟು ಕೋಟಿ ದುಡ್ಡು ಹಂಚಿರ್ಬೇಡ ಇವರು ಬಿಜೆಪಿ ಪಕ್ಷ ಒಂದೇ ಒಬ್ಬೊಬ್ಬರಿಗೆ 75,000 ಕೊಟ್ರೆ ಉಳಿದ ಪಕ್ಷಗಳ ಕತೆ ಏನು ಅವರು ಇನ್ನೆಷ್ಟು ಹಂಚಿರ್ಬೇಡ ಅವರು ಇನ್ನೆಷ್ಟು ಆಮಿಷ ತೋರಿಸಿರ್ಬೇಡ ನೀವು ದೃಶ್ಯಗಳಲ್ಲಿ ನೋಡ್ತಿರ್ಬೋದು ಅವ್ರ ಜೋಬಲ್ಲಿ ದುಡ್ಡು ಕಾಣಿಸ್ತಿದೆ ದುಡ್ಡಿನ ಜೊತೆಗೆ ಪ್ರಸಾದ ಕೂಡ ಇದೆ ಲಾಟ್ರಿ ಹೊಡೆದಂಗೆ ಅಲ್ವಾ ಒಂದೇ ದಿಸಿಗೆ 75,000 ಅಂದ್ರೆ Thank you.
ಅಬ್ಬಬ್ಬಾ 75,000 ಕೊಟ್ಬಿಟ್ಟಿದ್ದಾರೆ ಮತ ಚಲಿಸೋದಕ್ಕೆ ತುಂಬಾ ಖುಷಿ ಆಗ್ಬಿಟ್ಟಿದೆ ಅಲ್ಲ ನಾಚಿಕೆ ಆಗಬೇಕು ಪ್ರತಿಯೊಬ್ಬರಿಗೂ ಕೊಡೋರ್ಗೂ ಈಸ್ಕೊಳ್ಳೋರ್ಗೂ ಇಬ್ಬರಿಗೂ ನೀವೆಲ್ಲ ಜನರ ಸೇವೆ ಮಾಡಬೇಕು ಅಂತ ಬರ್ತೀರಾ ಇಲ್ಲ ಬರೀ ದುಡ್ಡು 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 ಸಂಪಾದನೆ ಮಾಡಬೇಕು ಅಂತಾನೇ ಬರ್ತಿರೋ ಗೊತ್ತಿಲ್ಲ ಅಲ್ಲಿ ಸೈಡ್ ತೆಗಿತೀರಾ ಇಲ್ಲಿ ಸೈಡ್ ತೆಗಿತೀರಾ ಒಂದು ವೇಳೆ ನೀವು ಎಂಎಲ್ಎ ಎಂಎಲ್ಸಿ ಆಗ್ಬಿಟ್ರೆ ನಿಮ್ಮ ಆಸ್ತಿ ಲೆಕ್ಕ ಹಾಕೋದಕ್ಕೆ ಆಗಲ್ಲ ಸಿಸಿಬಿ ಅವರು ರೈಡ್ ಮಾಡ್ಬಿಡಬೇಕು ನಿಮ್ಮ ಮೇಲೆ ಅಷ್ಟೇ ಅವಾಗ ಮಾತ್ರ ಗೊತ್ತಾಗುತ್ತೆ ನಿಮ್ಮ ಆಸ್ತಿ ಹಿಂಗಿದೆ ಅಲ್ಲಿದೆ ಅಷ್ಟಿದೆ ಎಲೆಕ್ಷನ್ ನಿಂತ್ಕೊಳ್ಳೋ ಮೊದಲು ಅಷ್ಟಿರಲಿಲ್ಲ ನಿಮ್ಮತ್ರ ಆಸ್ತಿ ಆಮೇಲೆ ನೋಡಪ್ಪ ಅಲ್ಲೋ ಅಲ್ಲಿ ಸೈಟು ಇಲ್ಲಿ ಸೈಟು ಅಲ್ಲಿ ಒಂದು ಇಲ್ಲಿ ಒಂದು ಅಷ್ಟು ದುಡ್ಡು ಇಷ್ಟು ದುಡ್ಡು ಎಲ್ಲ ಬರುತ್ತೆ ನೋಡಿ ಈಗ ಎಲ್ಲರೂ ಒಬ್ಬೊಬ್ಬರೇ ಒಬ್ಬೊಬ್ಬರೇ ಮಹಾ ನಾಯಕರು ಬರ್ತಾ ಇದ್ದಾರೆ ವರ್ತುಲ್ ಪ್ರಕಾಶ್ ಅವರು ಸಂಸದರು ಸಚಿವರು ಎಲ್ಲರೂ ಎಲ್ಲರೂ ಬರ್ತಾ ಇದ್ದಾರೆ ಮುಖಗಳಲ್ಲಿ ಒಬ್ಬೊಬ್ಬರ ಮುಖಗಳಲ್ಲಿ ರಾಜಕಾಣೆ ನಾವು ಎಂಎಲ್ಸಿ ಎಲೆಕ್ಷನ್ ಅಲ್ಲಿ ಗೆದ್ದುಬಿಡ್ತೀವಿ ದುಡ್ಡು ಅಂಟಿಬಿಟ್ಟಿದೀವಿ ಎಲ್ಲರ ಮತ ನಮಗೆ ಎಲ್ಲಾ ಸದಸ್ಯರ ಮತನು ನಮಗೆ ಬಿಜೆಪಿ ಗೆದ್ದುಬಿಡುತ್ತೆ ಎಂಎಲ್ಸಿ ಅಲ್ಲಿ ನಮ್ಮ ಬಿಜೆಪಿ ಅಭ್ಯರ್ಥಿ ವೇಣುಗೋಪಾಲ್ ಅವರದೇ ಜಯ ಬೇರಿ ಬಾರಿಸ್ತಾರೆ ಅಂತ ಇದು ತರ್ಕಕ್ಕೆ ನಿಲುಕದ ವ್ಯವಸ್ಥೆ ಆಗ್ಬಿಟ್ಟಿದೆ ಸಾರ್ವಜನಿಕರ ನಿಮ್ಮ ಅಮೂಲ್ಯವಾದ ಮತಗಳನ್ನು ಈ ದುಡ್ಡಿನ ವ್ಯವಸ್ಥೆಗೆ ಮಾರಿಕೊಳ್ಳಬೇಡಿ ಹಾಗೆ ಮಾಡಿದ್ರೆ ನಿಮ್ಮನ್ನ ನೀವೇ ಮಾರ್ಕೊಂಡ ಹಾಗೆ ಇನ್ನಾದರೂ ಬದಲಾಗಿ ಎಂಬುದು ನಮ್ಮ ಇಂಡೋ ನ್ಯೂಸ್ 6 ನ ಕಳಕಳಿಯ ಮನವಿ